ಭಿಕ್ಷುಕ ಬಾಂಧವರಿಗೆಲ್ಲ ನನ್ನ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ, ಮಹಾಶಿವಗಿ ಶಿವಪ್ಪಯ್ಯ ಅಧ್ಯಯನ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿಂದು ಕಥಾಮಾಲಿಕೆ, ಮಕ್ಕಳಿಗೆ ಕಥಾಮಾಲಿಕೆ, ಇದರೊಳಗೆ ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂದರೆ ಭಾಗ 8, ಇದರೊಳಗೆ ಏನು ಹೇಳ್ತೀನಪ್ಪ ಅಂದರೆ ಕೆಲವು ಕಥೆಗಳು ಮಕ್ಕಳಿಗೆ ಇದು ಪ್ರೋತ್ಸಾಹ ನೀಡುವಂಥವು, ಕೆಲವು ಹುರುಪು ತುಂಬುವಂಥವು, ಕೆಲವು ಇವು ಹಾಸ್ಯಭರಿತವಾಗಿರ್ತವೆ. ಹಿಂಗೆ ಇಂಥ ಒಂದು ರೀತಿ ಬರೋ ಕಥೆನ ಇವತ್ತು ಹೇಳ್ತೇನೆ. ಯಾಕಂದರೆ ಪಾಪ ಅವಕ್ಕೂ ಮಕ್ಕಳಿಗೆ ಟೈಮ್ ಇರೋಂಗಿಲ್ಲ. ಒಂದು ಎರಡನೇ ದಿನ ಇದ್ದರೆ ಹೋಮ್ವರ್ಕ್ ಮನೆ ಹೋಗ್ಬಿಡ್ಲಿ, ಹೋಮ್ವರ್ಕು ಶಾಲೆಗೆ ಹೋಗ್ಬಿಡ್ಲಿ ಶಾಲೆ ವರ್ಕ್. ಹಿಂಗಾಗಿ ಪಾಪ ಟೆನ್ಷನ್, ಬ್ಯಾಗ್ ಹೊತ್ತು ಪುಸ್ತಕ ಬ್ಯಾಗ್ ಹೊತ್ತು ರಗಡಾಗಿರ್ತೈತೆ. ಅವಾಗ ಸಾಟರ್ಡೆ ಅಥವಾ ಸಂಡೇ ಟೈಮ್ ಇರ್ತೈತೆ, ಆವಾಗ ಕತೆ ಹೇಳೋಕ್ಕೆ ಅಜ್ಜ ಅಜ್ಜಿಗಳು ಇರಲಿಲ್ಲ ಅಂದ್ರೆ ಸಹಿತ ಈ ನೀವು ಯೂಟ್ಯೂಬ್ ಅವ್ರಿಗೆ ವೀಡಿಯೋ ತೋರಿಸಿದ್ರೆ ಪಾಪ ಅವ್ರು ನೋಡಿದ್ರು ಅಂದ್ರೆ ಕತೆ ಅಜ್ಜ ನಮ್ಮ ಅಂತೇಳಿ ಕತೆ ಹೇಳ್ತಾನಪ್ಪ ಅಂತೇಳಿ ನಿಮ್ಮ ಅಜ್ಜ ಅಂತ ತಿಳ್ಕೊರಿ ನಾನು ಅಂತೇಳಿ ಸ್ವೀಕಾರ ಮಾಡ್ತೀನಿ ಅಂತೇಳಿ ನಾನು ನಂಬಿ ಈ ಕತೆ ಹೇಳೋಕ್ಕೆ ಪ್ರಾರಂಭ ಮಾಡ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಗುರುಪ್ ತುಂಬಬೇಕು. ನನಗೆ ತುಂಬ್ತೀರಲ್ಲ, ತುಂಬ್ತೀರಿ ಮಕ್ಕಳಿಗಾಗಿ. ಏನಪ್ಪ ಅಂದ್ರೆ ಇವತ್ತೊಬ್ಬ ದಾರಿ ಹೋಗ್ಕೊಂಡು ಧರ್ಮಕ್ಕೆ ಜಯ ಐತಿಲ್ಲೋ ಅನ್ನೋದ ಇವತ್ತಿಂದು ಕತೆ. ಏನು ಹೇಳ್ರಿ, ಧರ್ಮಕ್ಕೆ ನ್ಯಾಯಕ್ಕೆ ಬಲೆ ಐತಿಲ್ಲೋ ಅನ್ನೋದ ಇವತ್ತಿನ ಇದು ಇದು ಇದ್ರ ಮಾಹಿತಿ ನೀಡೋದನ್ನ ಇವತ್ತಿನ ಕತೆ ಮೂಲ ಕಥಾವಸ್ತು ಅದೈತೆ. ಏನಪ್ಪ ಅಂತಂದರೆ ಒಬ್ಬ ಈಗಿನ ಹಂಗೆ ಅವಾಗ ಹೀರೋ ಹೊಂಡ ಸ್ಕೂಟರು ಗಾಡಿ ಕಾರು ಏನೂ ಇರಲಿಲ್ಲ. ಅವಾಗ ನಡ್ಕೊತ ಹೋಗ್ಬೇಕು, ಇಲ್ಲಪ್ಪ ಅಂದ್ರೆ ಸ್ವಲ್ಪ ಚಲೋ ಮನುಷ್ಯ ಆದ್ರೆ ಅಂದರೆ ಏರಿಕೆ ಎತ್ತಂತಿದ್ರು, ಎತ್ತಿನ ಮೇಲೆ ಹೋಗಿದ್ರು, ಪ್ರಾಣಿಗಳ ಎತ್ತಿನ ಮ್ಯಾಗ ಹೋಗಿದ್ರು, ಇಲ್ಲ ಕತ್ತಿ ಮೇಲೆ ಹೋಗಿದ್ರು, ಇಲ್ಲ ಕುದುರೆ ಮೇಲೆ ಹೋಗಿದ್ರು, ಏರಿಕೆ ಎತ್ತಂತಿದ್ರು, ಅದ್ರ ಮೇಲೆ ಹೋಗಿದ್ರು. ಹಿಂಗೆ ಪ್ರಯಾಣ ಮಾಡ್ತಿದ್ರು ಊರಿಂದ ಊರಿಗೆ. ಈಗ ಈ ಮನುಷ್ಯ ಏನಿದ್ದಾನೆ, ಗದಿ ತೀರಾ ಬಡವಿದ್ದವ, ಏನು ಆ ಗದಿ ಬಡವ ಅಂದ್ರೆ ಬಡವ ಇವ ಇದ್ದ. ಅಂಥ ಟೈಮೊಳಗೆ ಇವ ಬುತ್ತಿ ಕಟ್ಕೊಂಡು ಇದನ್ನು ಮಾಡಿಕೊಂಡು ಎತ್ತು ಪತ್ತು ಏನು ಹೇರಿಕೆ ಇಟ್ಕೊಂಡು ಹೋಗೋಣ, ಬೇಡ ಕುದುರೆ ತೊಗೊಂಡಷ್ಟು ಇದು ಸಾವುಕಾರ ಇದ್ದಿದ್ದಿಲ್ಲವ. ಹಿಂಗೆ ಎತ್ತು ಅನುಕೂಲ ಬುತ್ತಿ ಕಟ್ಕೊಂಡು ಮನೆಗೆ ಕಟ್ಟಿಕೊಟ್ರು ಅಂತ ಹಾಂಡ್ಕೊಳ್ಳೋಣ. ಒಂದು ಆವಾಗ ಈಗಿನ ಖಾನಾವಳಿ ಹೋಟೆಲು ದಾರಿಯಾಗಿ ಏನು ಇರ್ತಿದ್ದಿಲ್ಲ. ಅವಾಗ ಬುತ್ತಿ ಗಂಟ ತಿನ್ಬೇಕು, ಮನೆಗೆ ಕಟ್ಟಿಕೊಡ್ತಿದ್ರು, ಅದನ್ನು ಬುತ್ತಿ ಗಂಟ ತಿನ್ಬೇಕು, ಅದನ್ನಂಗೆ ಊಟ ಮಾಡಬೇಕು. ಹಿಂಗೆತ್ತು ಹಾಂಡ್ಕೊಳ್ಳೋಣ. ಮುಂದೆ ಬಿಸಿಲಾದ್ರು ಭಯಂಕರ, 12 ಗಂಟೆ 1 ಗಂಟೆ ಮಧ್ಯಾಹ್ನ ನರಣ ಬಿಸಿಲು ಬೇಡ ಕಟ್ಟಿ ಬ್ಯಾಸಿಗೆ ಬೇರೆ. ಎದಕ್ಕೆ ಹೊಂಟಪ್ಪ ಅಂದ್ರೆ ಪಂಚಮಿ ಹಬ್ಬಕ್ಕೆ ಮಗಳ ಕರೆಯಕ್ಕೆ ಹೊಂಟಿದ್ದವ ಅಂತ ಇಟ್ಕೊರೆ ಏನು ಹಂಗೆ ಹೊಂಟಿದ್ದ. ಹೊಂಟ್ಕೊಳ್ಳೋಣ ದಾರಿಯಾಗ ಭಯಂಕರ ಬಿಸಿಲು ಇದಾಯ್ತು, ಎಲ್ಲರ ನೀರು ಐತನಪ್ಪ ಅಂತ ಉಳ್ಕೊತು ಹೊಂಟ ಹೊಂಟ್ಕೊಳ್ಳೋಣ. ದಾರಿಯಾಗ ಒಂದು ಇದು ಹಣ ಕೆರೆ ಸಿಕ್ತವ, ಆ ಭಾಳ ಪುಣ್ಯ ಬಂತಪ್ಪ, ಕೆರೆ ಸಿಕ್ತು ಬಂಗಾರದಂಗೆ ಆತ ಅಂತೇಳಿ ಅಂತ ಅಂದು ಬಂದು ನಳ್ಳಿ ಕುಂತ್ರ ಒಂದಿಷ್ಟು ರೆಸ್ಟ್ ಮಾಡಿ ಹೋದ್ರಾತ ಅಂತೇಳಿ ಅಂದು ಗಂಟಲ್ಲಿ ಇದಕ್ಕೆ ಗಿಡದ ಬುಡ್ಕೆ ಇಟ್ಟು ನೀರು ಕುಡಿಯಬೇಕಂತ ಹೊಂಟ ಕೆರೆ ಕಡೆ ಹೊಂಟ. ಹೊಂಟ್ಕೊಳ್ಳೋದು ದಾರಿಯಾಗಿ ಮೊಸರು ಬಿದ್ದಿತ್ತು, ಲಾಸ್ ಚೆಚ್ಚಿತ್ತು. ಅಯ್ಯೋ ಅಪ್ಪ ಸಾಯ್ತೀನಿ ಅವನು ಸಾಯ್ತೀನಿ, ಅಯ್ಯೋಯ್ಯೋ ಸತ್ತ ಹೋಗ್ತೀನಿ, ಹಾ 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 ಅಂತ ಅಂದ್ಕೊತ ಮೊಸರು ಬಿದ್ದಿರ್ತವ್ರು. ನೀರು ಬಿಟ್ಟು ಮೊಸರು ಹಾಗೆ ತೊಗೊಂಡು ದಮ್ ಬರ್ತೈತೆ, ಸಾಯ್ತಿತ್ತು. ಅದಕ್ಕೆ ಸಾಯ್ತಂತರು ಜಲಚರ ಪ್ರಾಣಿ, ಅದು ದ್ವಿಚರ, ಅದು ಜಲಚರ ಅನ್ನೋಕ್ಕಿಂತ ದ್ವಿಚರ ಅಂದರೆ ನೆಲದ ಮಗನ ಇರ್ತೈತೆ, ನೀರಾಗಿ ಇರ್ತೈತೆ, ಆದರೆ ಹೆಚ್ಚಾನು ಹೆಚ್ಚು ನೀರಾಗಿ ಇರ್ತೈತೆ ಅದು ಜಲಚರ ಪ್ರಾಣಿ. ಮೀನು ಅದಕ್ಕಿಂತ ಜಲಚರ ಪ್ರಾಣಿ, ಅದು ಹೊರಗೆ ತೆಗೆದ್ರೆ ಸತ್ತ ಬಿಡ್ತೈತೆ ಅದು ಮೀನು. ಆದರೆ ಇದು ಎರಡು ಕಡೆನೂ ಬದುಕತ್ತೆ ಅನ್ನೋದಕ್ಕೆ ದ್ವಿಚರ ಅಂತ ಹೇಳಕತ್ತೀನಿ ನಾನು. ಅಂದರೆ ನೀರಾಗೂ ಬದುಕತ್ತೆ, ಭೂಮಿ ಮಗನೂ ಬದುಕತ್ತೆ ಮೊಸಳಿ. ಅದು ಹಂಗಲ್ಲ, ಮೀನು ಹೊರಗೆ ತೆಗೆದ್ಕೊಳ್ಳೋಣ ಜಲಚರ ಅದು ಅಷ್ಟ ಸತ್ತು ಬಿಡ್ತೈತೆ ಅವರು. ಹಿಂಗಿರ್ತದೆ ಈ ಕಪ್ಪಿ ನೀರಾಗಿರ್ತೈತೆ, ಹೊರಗೂ ಬದುಕುತ್ತೆ, ದ್ವಿಚರ ಅಂತಾರೆ ಅದಕ್ಕೆ. ಮಕ್ಕಳ ಗೊತ್ತಿಲ್ಲ ದ್ವಿಚರ ಅಂದರೆ ಭೂಮಿಯಾಗೂ ಬದುಕಬೇಕು, ನೀರಾಗೂ ಬದುಕಬೇಕು. ಹಾವು ಭೂಮಿಯಾಗ ಬದುಕ್ತೈತೆ, ನೀರಾಗೂ ಬದುಕ್ತೈತೆ ಅದು, ನೀರಾಗೂ ವಿಚಾರ ಅಂತಾರೆ ಹಾವು. ಮೀನು ಹಂಗಲ್ಲ, ಇತರೆ ಮೀನ ತಿಮಿಂಗಲ ಅವೆಲ್ಲ ಇರ್ತಾವಲ್ಲ, ನೀರು ಬಿಟ್ಟು ಹೊರಗೆ ಬಂದು ಕಲಾ ಹೋಗಿಬಿಡ್ತಾವೆ ಸುತ್ತ ಬರ್ತಾವು. ಹಿಂಗಿರ್ತೈತೆ ಅದಕ್ಕೆ ಇದು ಯಪ್ಪ ಅನ್ನ ಕಾಲು ಮುಗಿಯ ಹೆಚ್ಚು ಕೈ ಕಾಲು ಮುಗಿಯಿತು ಯಪ್ಪ, ನಾನು ಏನಾರ ಮಾಡಿ ನೀರಾಗಿ ಬಿಟ್ಟು ಹೋಗೋದಮ್ಮ ತಂದೆ, ನನಗೆ ಭಾಳ ದಮ್ ಹತ್ತೈತಿ ಹಿಂಗೈತೆ. ಅವನು ಕೂಡ ನೀವು ಮನುಷ್ಯ ಅಂದವ, ಇಲ್ಲಪ್ಪ ನಾನೇನೋ ಬಿಡೋಕೆ ತಯಾರಿದ್ದೀನಿ, ನೀವು ಬಿಟ್ಟು ಕೂಡ ನೀರಾಗಿ ಹೋಗ್ಕೊಳ್ಳೋಣ, ಇದಾಕಿದ್ದೀನಿ ನಾನು ಇದಾಗಿ ಗಟ್ಟಿಯಾಗಿ ಬಿಡ್ತಿದ್ದೀವಿ. ಹಾಗೆ ನನ್ನ
ಹಿಡ್ಕೊಂಡೆ ಬಂದು ನಾ ಏನು ಮಾಡಲು ನನ್ನಂಗಿದೆ ಅಂದ್ರೆ ಅಂತ ಅದಕ್ಕೆ ಬಿಡೋದಿಲ್ಲ ಅಂತಂದು ಅಂದವ. ಆದ್ರೂ ಇಲ್ಲೇಪ್ಪ ಅಂತ ಭಾಳ ದಯನೇಸಿ ಬಿಡ್ತದೆ. ಕೈ ಕಾಲು ಮುಗಿಗೆ ಕಟ್ಟು, ಕಾಲು ಬರ ಕಟ್ಟು, ಕಾಲು ಮುಗಿತೀನಿ, ಕೈ ಮುಗಿತೀನಿ, ಅಪ್ಪ ಎನ್ನ ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತೇಳಿ ಎಲ್ಲ ಕೈ ಕಾಲು ಮುಗಿತದು. ಮೂಗು ನನ್ನ ಕರುಣೆ ಬಂತೀವಿ ಮನುಷ್ಯಾಗ, ಅವ್ನೇನು ಆತು ಬಿಡ್ತೀನಿ ಬಿಟ್ಟರೆ ನೀ ನನ್ನ ಬರ್ನೋನಿ ಅಂತ ಅಂದವನು. ಯಾಕೆ ಬಂದಕ್ಕೆ ಅಂತೇಳಂದು ತೊಗೊಂಡೋಗಿ ತೊಗೊಂಡೋಗಿ ಕಷ್ಟ ಬಿಟ್ಟು ಹೇಳ್ಕೊಂತ ಹೋಗಿ ಹೋಗಿ ಹೇಳ್ಕೊ ದೊಡ್ಡದಿರ್ತದಲ್ಲ ಮುಸ್ಲಿ ಅಂದ್ರೆ ತ್ರಾಸು ಬಿಟ್ಟು ಹೇಳ್ಕೊಂತ ಹೋಗಿ ಹೋಗಿ ಇನ್ನೆಂಟು ಒಳಗೆ ಬಿಡು ಇನ್ನೆಂಟು ಒಳಗೆ ಬಿಡು ಅಂತ ಅದು ಒಂದು ಮೊಣಕಾಲು ಮಠ ನೀರು ಬಂದ ಕೂಡ ಬಿಡಕ್ಕೆ ಹಚ್ಚಿದವ. ಹೇ ಇಲ್ಲ ಇನ್ನೊಂದು ಸ್ವಲ್ಪ ಕತ್ತು ಬಿಡೋದು ಮತ್ತು ನೀರು ಹೇಗೆ ಬಂದ ಕೂಡ ದೊಡ್ಡ ಮಠ ನೀರು ಬಂತು ಬೆಟ್ಟ ಅವಾಗ ಬೆಟ್ಟ ಕೂಡ ಅದು ಪಸಕ್ಕನ ಅವನು ಕಾಲು ಹಿಡ್ಕೊಂಬಿಡಿತು ಮೊಸಳಿ ಏನು ಮಾತು ಕೊಟ್ಟದ್ವ. ಅದಕ್ಕೆ ಮೊಸಳೆ ಕಣ್ಣೀರು ಅಂತಾರಲ್ಲ ಇದಕ್ಕೆ ಮೊಸಳೆ ಕಣ್ಣೀರು ಅಂತಾರೆ. ಅಂದರೆ ಏನು ಒಳಗೆ ಮನಸ್ಸಿನೇ ಬೇರೆ ಇರ್ತೈತಿ ಆಲೋಚನೆ ಅವರಿಗೆ ದುಷ್ಟ ವ್ಯಕ್ತಿಗಳಿಗೆ ಮಾತ್ರ ಇರ್ತೈತೆ ಒಳಗೆ ವಿಚಾರ ಬೇರೆ ಇರ್ತೈತೆ ಹೊರಗೆ ಮಾತ್ರ ಅಗದಿ ನಾಟಕೀಯವಾಗಿ ಮಾತಾಡ್ತಿರ್ತಾರೆ. ಅಗದಿ ಕುಳು ಕುಳು ನಂಬ್ಕೊಂತಿರ್ತಾರೆ. ಏ ನಮ್ಮ ಕೂಡಿ ಇವರಪ್ಪ ನಮ್ಮ ಸಂಬಂಧಿಕರು ಅನ್ನಂಗೆ ಇರ್ತಾರೆ ಅಷ್ಟು ನಮ್ಮ ಹಿತೈಷಿಗಳಿಗೆ ಇವರು ಅನ್ನಂಗೆ ಇರ್ತಾರೆ. ಆ ಹಿತಶತ್ರುಗಳು ಅವರು ಎಂಥವ್ರು ಸಮಾಜದೊಳಗಿರ್ತಾರೆ ಅವನ್ನೆಲ್ಲ ಅವ್ರನ್ನೆಲ್ಲನೂ ನಾವು ಇದ್ರ ಮಾಡಬೇಕಾಗುತ್ತೆ. ಮಕ್ಕಳ ಈ ವಿಚಾರ ತಿಳ್ಕೊರಿ ಹಿತಶತ್ರುಗಳು ಇರ್ತಾರೆ ನಮಗೆ. ಆದರೆ ಒಂದು ಎದುರಿಗೆ ಅಗದಿ ಕುಳುಕುಳು ಡಕ್ಕಂತ ಮಾತಾಡ್ತಿರ್ತಾರೆ. ಆದರೆ ಅವ್ರದ್ದು ಇವರು ಆಲೋಚನೆ ವಿಚಾರಧಾರೆ ಬೇರೆನೇ ಇರ್ತಾವೆ ಏನು. ಆಗಲೇ ನಾ ಹಂಗೆ ಈ ಮೊಸಳೆ ಕಣ್ಣೀರು ಗೊತ್ತಾತಾವಕ್ಕ ಇಲ್ಲ ನಾನು ಹೋಗ್ತೀನಿ ಹಿಂಗೆ ಇಲ್ಲ ನೀನು ಬಿಡ ನಾ ಇಳಿಸಿದ್ದು ನೀನು ತೊಗೊಂಬಂದು ಇಲ್ಲಿ ಇಳಿಸಿದ್ದು ಧರ್ಮ ಐತೋ ಇಲ್ಲೋ ಅನ್ನೋದು ಕೇಳೋಣ. ನಾ ಧರ್ಮದಿಂದ ನ್ಯಾಯಯುತವಾಗಿ ಅದನ್ನಿಲ್ಲೋ ತೊಗೊಂಬಂದು ನೀನು ಇಳಿಸೀನಿ ನ್ಯಾಯಯುತವಾಗಿ ನೀನು ಕೇಳಿದೆ ರಿಕ್ವೆಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ತೊಗೊಂಬಂದು ಇಳಿಸೀನಿ ಮತ್ತು ನ್ಯಾಯಯುತವಾಗಿ ಐತಿ ಧರ್ಮದಿಂದ ನಡ್ಕೊಂಡಿನಿ ನಾನು ಅದಕ್ಕೆ ಹಿಂಗೆ ಯಾತು ನೀನು ಧರ್ಮ ಅಂತೇಳಿ ಹೇಳಿದೆ ಅಂದ್ರೆ ಅವರು ಬಂದವ್ರು ಹೇಳಿದ್ರು ಅಂದ್ರೆ ನಾ ಇದನ್ನು ಮಾಡ್ತೇನೆ ಅಂತ ಅನುಕೂಲ. ನಾನು ಒಂದು ಬುದಿ ಎತ್ತು ಹಿಂಗೆ ಹೇಳ್ಕೊತ ನೀರು ಬಿಡ್ಯಾಕೆ ಬಂತು ನೀರು ಬಿಡ್ಯಾಕೆ ಬಂದಿತ್ತು ಕುಳ್ಳ ಅದು ನೀರು ಕುಡಿತು ಕುಡಿದ್ಕೂಡ ಹಿಂಗೆ ಮತ್ತು ಹಿಂಗೆ ಐತಪ್ಪ ನಾನು ಮೊಸಳು ಹಿಡ್ಕೊಂಡೈತೆ ಮತ್ತು ತೊಗೊಂಬಂದು ಅಲ್ಲಿ ಬಿದ್ದಿರ್ತಿದ್ದು ದಸ್ ತೇ ಕತ್ತಿ ಎಳ್ಕೊಂಬರೋಕ್ಕಾಗಿ ಬರೋಕ್ಕಾಗಿದ್ದಿಲ್ಲ ಅದಕ್ಕೆ ನೀರು ಕಡೆ ಎಳ್ಕೊಂಬಂದು ನೀರಾಗ ನಾನು ಇನ್ನಿಟ್ಟು ಒಳಗೆ ಬಿಡು ಇನ್ನಿಟ್ಟು ಒಳಗೆ ಬಿಡೋದು ನಡಮಟ ನೀರಾಗಿ ಬಿಟ್ಟಿನ ಬೈಲು ಸಿಕ್ಕೊಂಡ್ಬಿಟ್ಟೈತೆ ನಾನು ಹಿಡ್ಕೊಂಬಿಟ್ಟೈತೆ ಹಿಂಗೆ. ಅದಕ್ಕೆ ಧರ್ಮಕ್ಕೆ ಬೆಲೆ ಐತಿಲ್ಲೋ ನ್ಯಾಯಕ್ಕೆ ಬೆಲೆ ಐತಿಲ್ಲೋ ಅಂತ ಆ ಬಸವಣ್ಣನ ಕೇಳಿದೆವು. ಯಾರು ಮನುಷ್ಯ ಅವನು ಕೂಡ ಎಲ್ಲೈತೆ ಧರ್ಮಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲ ಇಲ್ಲ ನ್ಯಾಯಕ್ಕೆ ಬೆಲೆ ಇಲ್ಲ ಧರ್ಮಕ್ಕೆ ಬೆಲೆ ಇಲ್ಲ. ನಾನು ಎಂಥ ಹೋರಿದ್ದೆ ಗೊತ್ತೈತಿ ನಮ್ಮ ತಾಯಿ ಹೊಟ್ಟೆ ಕುಟ್ಟಿದಾಗ ಎಂಥ ಹೋರಿ ಭರ್ಜರಿ ಹೋರಿಯಾಗಿದ್ದೆ ನಾನು ಹಂಗೆ ಅಲ್ಲಿ ಶರ್ತಕ್ಕೆ ಹೊರಗೆ ತೊಗೊಂಡೋಗಿದ್ದೆ ನನ್ನ ಇಲ್ಲಿ ಶರ್ತಿಗೆ ತೊಗೊಂಡೋಗಿದ್ದೆ ಎಲ್ಲ ಶರ್ತಿಗೆ ಅಂತ ನಾನು ಮತ್ತು ಇಷ್ಟಿಷ್ಟು ಇದನ್ನು ಬುಟ್ಟೆ ಹೊರ್ತಿದ್ರು ಬಂಡಿ ಹೇಳ್ತಿದ್ರು ನನಗೆ ಬ್ಯಾಗ ಬಂಡಿ ಒಳಗೆ ಹೇಳಿದ್ರು ಅದನ್ನೆಲ್ಲ ಇದನ್ನು ಮಾಡಿ ಇಷ್ಟಿಷ್ಟು ಎಕರೆ ಗಂಟ್ಲೆಗೆ ನಾನು 20 ಎಕರೆ 30 ಎಕರೆ ಗಂಟ್ಲೆ ಕುಂಟಿ ಹೊಡಿತಿದ್ದೆ ಕುರಿ ಹೊಡೆದಿದ್ದೆ ನೇಗಿಲು ಹೊಡೆದಿದ್ದೆ ಎಂಟ್ರ ನೇಗಿಲು ಹೊಡೆದಿದ್ದೆ ಹಂತ್ರ ನೇಗಿಲು ಹೊಡೆದಿದ್ದೆ ಈಗಿನ ಹೆಂಗೆ ಅವಾಗ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಇತ್ತಿಲ್ಲಿ ಹತ್ತಿಲೆ ಮಾಡ್ತಿದ್ರು ಇಷ್ಟೆಲ್ಲ ಮಾಡ್ತಿದ್ದೆ ನಾನು ಅಷ್ಟೊಂದು ಶೌರ್ಯ ಸಾಹಸ ಇದ್ದೆ. ಅವಾಗ ಬೇಕು ಬೇಕಾದ ಹಿಂಡಿ ಪಂಡಿ ಮೇವು ಬಾವು ಭರ್ಜರಿ ನೀರು ಇವರು ಎಲ್ಲ ನೋಡ್ಕೊತಿದ್ರು ನನಗೆ ಎಲ್ಲ ಊಟ ಮಾಡಿಸ್ತಿದ್ರು ಎಲ್ಲ ಆಯ್ತು. ಈಗ ವಯಸ್ಸಾಗೈತೆ ಬದುಕಾಗಿನಿ ಈಗೇನು ಮೇವು ಸಹಿತ ಹಾಕೋದಿಲ್ಲ ನಡಿಯಪ್ಪ ಅಂತ ಹೊರಗೆ ತಂಬಿಡ್ತಾರೆ. ಮನೆ ಕರ್ಕೊಂಡ್ರೆ ಇಲ್ಲಿ ಹೊರಗೆ ಹಗ್ಗಿಲ್ಲ. ಅವಾಗ ಹಗ್ಗ ಪಗ್ಗ ಹಚ್ಚಿ ಇದು ಮಾಡಿ ಕೋಡಿ ಪಾಡಿ ಬಣ್ಣ ಹಚ್ಚಿ ಭರ್ಜರಿ ಗೆಜ್ಜಿ ಹಾಕ್ತಿದ್ರು ಇದನ್ನು ಮಾಡ್ತಿದ್ರು. ಈಗೇನು ಮಾಡೋಂಗಿಲ್ಲಪ್ಪ ಎಲ್ಲ ಧರ್ಮಕ್ಕೆ ಎಲ್ಲಿ ಬೆಲೆ ಐತಿ ಸ್ವಲ್ಪ ಧರ್ಮಕ್ಕೆ ಬೆಲೆ ಇತ್ತ ಮತ್ತು ಇವರು ಅದು ನೆನಪಿರ್ತಾರೆ ಅರಿವಿರ್ತಾರೆ ಅರಿವಿನ ಮನುಷ್ಯ ಆಗಿದ್ರೆ ಅದನ್ನೆಲ್ಲ ನೆನಪಿಟ್ಟುಕೊಂಡು ಇದನ್ನು ಮಾಡಿ ನಮಗೆ ಇದನ್ನು ಮಾಡ್ತಿದ್ರು ಊಟ ಹಾಕ್ತಿತ್ತ ಇದನ್ನು ಮಾಡ್ತಿದ್ರು ಸರಿಯಾಗಿ ಇದನ್ನು ನೋಡ್ಕೊತಿದ್ರು ಮುದಿ ವಯಸ್ಸಾಗಿಂದ ಹಿಂಗೆ ಅಂತ ಹೇಳ್ತಿದ್ರು. ಅವಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲ ಇಲ್ಲಿ ಬಿಡು ಬೆಲೆ ಇಲ್ಲ ಹಾಂ ಬೆಲೆ ಇಲ್ಲ ಅಂತ ಧರ್ಮಕ್ಕೆ ಬೆಲೆ ಇಲ್ಲಂತು ಅದಕ್ಕೆ ನಾನು ಹೋಗ್ತೀನಿ ಅಂತ ಅದು ಮಸಳಿ ಅವನು ಕೂಡ ಸತ್ತಾಡಿ. ಅಲ್ಲೊಬ್ಬರು ಸಮಾಜ ಸೇವಕರು ಬರೋಕ್ಕಾಗ್ತಾರೆ ಅವ್ರನ್ನ ಕೇಳ್ತೀನಿ ಅಂತೇಳಿ ಹ್ಞೂ ಅಂತೇಳಿ ಸಮಾಜ ಸೇವಕರು ಬಂದರು. ಸಮಾಜ ಸೇವಕರು ಬಂದರು ಬಂದ್ಕೂಡ ಅವರು ಬಕ್ಕ ತೊಗೊಂಡು ನೀರು ಪರ್ಕೊಂಡು ಏನಪ್ಪ ಅಂದ್ಕೊಂಡು ಹಿಂಗೈತೆ ಹಿಂಗೆ ಮತ್ತು ನಾನು ಅಲ್ಲಿ ಬಿದ್ದಿರ್ತಿದ್ದು ಮಸಳಿ ಭಾಳ ತಾಸು ತಾಸು ಚೇಕ್ತಿತ್ತು ಇದಾಗಿ ಬಿಸಿಲು ಸಾಯ್ತಿನ ಅಂತ ರಿಕ್ವೆಸ್ಟ್ ಮಾಡ್ಕೊತ ತೊಗೊಂಬಂತು ನೀರ ಬಿಡ ಅಂತೀವಿ ನೀರ ಬಿಟ್ಟೀನಿ. ಆದರೆ ಈಗ ಅದು ನನ್ನ ನುಂಗ್ತಿನಿದ್ದ ಕಥೆ ಹಿಂಗೆ ಅವ್ರು ಧರ್ಮಕ್ಕೆ ಬೆಲೆ ಐತಿಲ್ಲೋ ನ್ಯಾಯಕ್ಕೆ ಬೆಲೆ ಐತಿಲ್ಲೋ ಅಂತ
ಅದಕ್ಕೆ ನ್ಯಾಯಕ್ಕೆ ಬೆಲೆ ಇಟ್ಟೆ ಅಂದರೆ ನಾನು ಬಿಡ್ತಿದ್ದಂತೆ ಧರ್ಮಕ್ಕೆ ಬೆಲೆ ಇಟ್ಟಿದ್ರೆ ಅಯ್ಯೋ ನಾನು ಈ ಪಂಚಾಯಿತಿ ಮೆಂಬರ್ ಇದ್ದೆ, ಚೇರ್ಮನ್ ಆದೆ, ಅಧ್ಯಕ್ಷ ಆದೆ, ಎಲ್ಲ ಆದೆ, ಆದರೆ ಎಲ್ಲ ಮಾಡಲಿ ಸಮಾಜಕ್ಕೆ ಹೆಣಕ್ಕೆ ಶೃಂಗಾರ ಮಾಡಿದ್ದು ಗೊತ್ತಾಗೋದಿಲ್ಲ, ಸಮಾಜಕ್ಕೆ ಸುಧಾರಣೆ ಮಾಡಿದ್ದು ಗೊತ್ತಾಗೋದಿಲ್ಲ ಅಂತಾರಲ್ಲ, ಅದು ಗಾದೆ ಮಾತು ಸುಳ್ಳಲ್ಲ ಅದು. ಆ ಥರ ಎಲ್ಲ ಸಮಾಜ ಸೇವೆ ಮಾಡಿದೆ, ಬೇಕಾದಷ್ಟು ಇದನ್ನು ಮಾಡಿದೆ, ನನ್ನ ವಯಸ್ಸಿದ್ದಾಗ ಇದನ್ನು ಮಾಡಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದೆ, ರೋಡ್ ಮಾಡಿಸಿದೆ, ಗಟ್ಟರ ಮಾಡಿಸಿದೆ, ಮನೆ ಪೈಖಾನೆ ಕಟ್ಟಿಸಿದೆ, ಇದು ಆಗಬಾರ್ದು ಅಂತೇಳಿ ಮತ್ತು ಊರು ಬಂದು ಇದು ಸ್ಮಶಾನಕ್ಕೆ ವ್ಯವಸ್ಥೆ ಮಾಡಿಸಿದೆ, ಮತ್ತು ಇನ್ನೂ ಪರಿಸರ ಹಾಳಾಗಬಾರ್ದಂತೆ, ಊರಿನ ಪರಿಸರ ಗಿಡ ನಡೆಸಿದೆ, ನೀರು ಹಾಳಾಗಬಾರ್ದಂತೆ ನೀರು ಹಿಡಿದಿಡುವಂಗೆ ಹಿಂಗು ಗುಂಡಿ ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಆದರೆ ನನಗೆ ಏನು ಬೇಕು ಸಮಾಜಕ್ಕೆ ಈಗ ಮುದುಕಾಗಿ ಏನು ಇದು ಚೇರ್ಮನ್ಗೆ ಅಧ್ಯಕ್ಷ ಏನೂ ಇಲ್ಲ, ರಾಜ ಸಮಾಜ ಸೇವೆ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಈಗ ಮುದುಕಾಗಿ ಅಂತ ಹೇ ಮುಂದೆ ಕುದಿಸ್ಲೇ ಅವನಂತೇಳಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅದು ಹೊರಗೆ ಹಾಕ್ಯಾರ, ಏನು ಮನೆ ಹೊಲ ಇಟ್ಟು ಊಟ ಹಾಕ್ತಾರೆ, ಉಂಡು ಬಂದು ಕಟ್ಟಿ ಬಸವನ ಗುಡಿ ಕಟ್ಟಿ ಹಣಿಬಂತ ಗುಡಿ ಕಟ್ಟಿ ಮೇಲೆ ಕುದಿರ್ತೀನಿ, ಮತ್ತು ಸಾಯಂತಾನ ಮಾತಾಡ್ತೀನಿ, ಮಾತಾಡಿ ಮತ್ತು ಸಾಯಂಕಿಡ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳೋದು, ಹೇಳ್ಕೊಂಡು ಮತ್ತೆ ಮನೆಗೆ ಹೋಗ್ತೀನಿ. ಇಷ್ಟ ಆಯಿತಪ್ಪ, ಧರ್ಮಕ್ಕೆ ಎಲ್ಲಿ ಬೆಲೆ ಇತ್ತು, ನ್ಯಾಯಕ್ಕೆ ಎಲ್ಲಿ ಬೆಲೆ ಐತೆ, ಬೆಲೆ ಇಲ್ಲ ಅಂತ ಇಲ್ಲಪ್ಪ ಅಂತ ಹೇಳಿಬಿಡ್ತಾರೆ, ಹೇಳಿ ಧರ್ಮಕ್ಕೆ ಬೆಲೆ ಇಲ್ಲ ಅಂತ ಹಿಂಗೆ ಅಂತ ಹೇಳಿದವ ಆ ಸಮಾಜ ಸುಧಾರಕ. ಹೇಳಿದ ಕೂಡ ಹಾಂ ಸಮಾಜ ಸುಧಾರಕ ಹೇಳ ಇಲ್ಲ ನ್ಯಾಯಕ್ಕೆ ಬೆಲೆ ಇಲ್ಲದ ನುಂಗ್ತೀನಿ ನಾನು ಅಂತ ಪತ್ತು ಬಸಳಿ ಅಂದ್ಕೊಂಡು ಹಾಂ ತಡಿ. ಅಲ್ಲಿ ಗೋಮಾತೆ ಬರ್ತಾಳೆ, ಗೋಮಾತೆ ಕೇಳ್ಬಿಡೋಣ, ಗೋಮಾತೆ ಬರೀ ಸರ್ವಶ್ರೇಷ್ಠವಾದಂಥ ಪೂಜನೀಯವಾದಂಥ ಪ್ರಾಣಿ ಅದು, ಆ ಗೋಮಾತೆ ಕೇಳೋಣ ಹೆಂಗೆ ಅಂದ್ಕೊಂಡು ಹ್ಞೂ ಅಂತೇಳಿ ಅದು ಬಂತದ್ದು ಬಂದ್ಬಿಡ ನೀರು ಕುಡಿಯೋಕೆ ಬಂತು, ನೀರು ಕುಡಿದ್ವಿ ಎಲ್ಲ ಆಯ್ತು. ಆದ್ಕೊಳ್ಳ ಹೆಂಗೈತಪ್ಪ ನಂದು ಹೆಂಗೆ ನಾನು ಬಿದ್ದಿತ್ತು ಮೊಸಳು ತೇಗ ಹತ್ತಿ ದಮ್ಮ ಹತ್ತಿ ಇದು ಆಗಿ ಸಾಹಿತ್ಯ ಅನ್ನಕ್ಕಿತ್ತು, ಕೈಕಾಲು ಬೀಳಾಕತ್ತು ಸಾಹಿತ್ಯ ಅಂತೈತೆ ಅಂತ ಅದಕ್ಕೆ ತೊಗೊಂಬಂದು ಇಲ್ಲಿ ಬಿಟ್ಟು ನೀರಾಗಿ ಬಿಟ್ಟೆ, ಇನ್ನಿಟ್ಟು ಮುಂದಕ್ಕೆ ಬಿಡು, ಇನ್ನಿಗೆ ಬಿಡ ಅದು ನಡಮಟ್ಟ ನೀರಾಗಿ ಬಂದು ತೊಗೊಂಬಂದು ಬಿಟ್ಟೆ. ಬಿಟ್ಟು ಕೂಡ ಈಗ ನನ್ನ ಕಾಲು ಹಿಡ್ಕೊಂಡು ದುಂಬುತ್ತೀನಿ ಅನ್ನಕ್ಕತ್ತೈತೆ, ನ್ಯಾಯ ಧರ್ಮ ಇಲ್ಲನವ ಹೆಂಗೆ ತಾಯಿ ಗೋಮಾತೆ ಹೇಳವ ಅಂತ ಕೈ ಮುಗಿದು ಕೇಳಿದೆ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ ಆಕಳು ಹೇಳ್ತು, ನಾನು ಸಣ್ಣಕ್ಕಿದ್ದಾಗ ಭಾಳ ಪ್ರೀತಿಯಿಂದ ನೋಡಿದ್ರು, ನಾನು ಭಾಳ ಚಂದ ಇದ್ದೆ, ನಾನು ಗೌರಿಯನ್ನು ಪೂಜೆ ಮಾಡ್ತಿದ್ರು, ಪ್ರತಿಯೊಬ್ಬರು ಕುಂಕುಮ ಹಾಕ್ತಿದ್ರು, ಬಾಳೆಹಣ್ಣು ಮಣಿಮಣಿಗೆ ಪೂಜೆ ಮಾ ಕರ್ಕೊಂಡು ಹೋಗ್ತಿದ್ರು, ಅಲಕ್ಕಿ ಅಕ್ಕಿ ಬಾಳೆಹಣ್ಣು ಎಲ್ಲ ತಿನ್ನತ್ತಿದ್ರು, ನನಗೆ ಹಸಿ ಹಸಿ ಮೇವು ಬೂಸ ಹಿಂಡಿ ಎಲ್ಲ ತಿನ್ನತ್ತಿದ್ರು, ಹಾಲು ಹಿಂಡಿ ಅಂತೇಳಿ ಹತ್ತಿ ಕಾಳು ಬಿಡ್ತಿದ್ರು, ಬೇಕಾದಷ್ಟು ನೀರು ಕುಡಿಸ್ತಿದ್ರು, ಭಾಳ ಒಳ್ಳೊಳ್ಳೆ ಇದು ಮಾಡ್ತಿದ್ರು, ಕರ ಹಾಕ್ತಿದ್ದೆ ಆಕಳು ಹೊಟ್ಟೆಗೆ ಹಚ್ಚಿರ ಬಂಗಾರ ಅಂತಾರಲ್ಲ ಅರ್ಧ ಕೆ ಜಿ, ಅರ್ಧ ಸೀರ್ ಬಂಗಾರ ಅಂತ ಅರ್ಧ ಕೆ ಜಿ ಬಂಗಾರ ಅಂತ ಅಂತಾರಲ್ಲ, ಅಷ್ಟೊಂದು ಒಳ್ಳೊಳ್ಳೆ ಹೋರಿ ಹಡ್ದು ಕೊಟ್ಟೆ, ಒಳ್ಳೊಳ್ಳೆ ಹಾಲಿಂಡು ಕೊಟ್ಟೆ, ಒಳ್ಳೊಳ್ಳೆ ಆಕಳಕ್ಕೆ ತೊಡಿ ನನ್ನ ಮಕ್ಕಳು ಅದಾವು ಎಷ್ಟೊಂದು ಈ ಮನೆಗೆ ಅದಾವು ಅವನ್ನೆಲ್ಲ ಉಡ್ತಾರೆ. ಈಗ ವಯಸ್ಸಾಗೈತಿ, ಏನು ಕರೆ ಹಾಕಂಗಿಲ್ಲ ಅಂತ ಗೊತ್ತಾಗೈತಿ, ಮುದುಕಿಗೇನಿ ಹಾಲು ಹಿಂಡಂಗಿಲ್ಲ, ನನ್ನ ಯಾರೂ ಏನು ಕಾಳಜಿ ಮಾಡೋಂಗಿಲ್ಲ, ಏನೂ ಇಲ್ಲ, ಮೇವು ಇಲ್ಲ, ಏನೂ ಇಲ್ಲ, ಎಲ್ಲರೂ ಹೋಗಿ ಕರ್ಕಿ ಮೇಯ್ತೀನಿ, ಇಲ್ಲೇ ಬಂದು ಗಿಡ ಕೆರೆಯಾಗಿ ನೀರು ಕುಡಿತೀನಿ, ಹೋಗಿ ಮತ್ತೆ ಗಿಡದ ಬಿಡ್ಕೆ ಎಲ್ಲರೂ ಮಕ್ಕೊತೀನಿ, ಮನೆಯಾಗೆ ಕರ್ಕೊಂಡಂಗಿಲ್ಲ ಅಲ್ಲ, ಎಲ್ಲೂ ಇಲ್ಲ, ಹೆಂಗೆ ಜೀವನ ಐತಪ್ಪ, ಎಲ್ಲೈತಿ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲ, ಎಲ್ಲಿ ಬೆಲೆ ಐತಿ ನ್ಯಾಯಕ್ಕೆ ಬೆಲೆ ಇಲ್ಲ ಧರ್ಮಕ್ಕೆ ಬೆಲೆ ಇಲ್ಲ ಅಂತೇಳಿ ಅದು ಗೋಮಾತಿ ಹೋಗಿಬಿಡ್ತದೆ. ಅವಾಗ ಕೂಡ ನಿಮ್ಮದು ಬಸ್ಸು ಹಾಂ ಗೋಮಾತಿ ಹೇಳ್ತೀವಿ, ಹೇಳ ಕೂಡ ನಾನು ಈಗ ತಿಂತೀನಿ ನಿನ್ನ ನುಂಗತೀನಿ ಅಂತ ಅಂದು ಕೂಡ ಇಲ್ಲ, ಅಲ್ಲೊಬ್ಬರು ಯಜಮಾನರು ಬರಕತ್ತಾರ ಅವ್ರನ್ನ ಕೇಳೋಣ ತಡಿ, ಅದ್ದ ಬರಕತ್ತೇನ ಅಂತ ಕೇಳೋಣ ಅದು ಹೇಳಿದ್ರೆ ನೋಡು ಕೇಳು ಕೇಳು ಅವನು ಕೇಳೋಣ ಹ್ಞೂ ಅಂತಂದು ಬಂದು ಕೂಡ ಬಂದವ ಅಜ್ಜ ಬಂದು ಮಕ್ಕಳಿಗೆ ತೊಗೊಂಡು ಅವನು ನೀರು ಕುಡ್ದ ಕುಡಿದು ಏನಪ್ಪ ಸಮಸ್ಯೆ ಹಿಂಗೆ ಹಿಂಗೈತೆ ಅಂತ ಅಲ್ಲಿ ಬಿದ್ದಿರ್ತಿದ್ವು ಮೊಸಳಿ ಪ್ರಾಣ ಹೊಕ್ಕ ಸಾಯ್ತಿದ್ದೆ ಅಂತಿತ್ತು, ಅದಕ್ಕೆ ಸಾಯ್ತಿತ್ತಿದ್ವು ಅನ್ನ ನೋದಕ್ಕೆ ಇದನ್ನು ಮಾಡಿದೆ, ಮಾಡಿ ಕರ್ಕೊಂಬಂದು ಇಲ್ಲಿ ಬಿಡ ಅಂತು ಮಣಕಾಲು ಬಟ್ಟೆ ನೀರಾಗಿ ಬಿಡಕ್ಕೆ ಹೋದೆ, ಇಲ್ಲಿ ಬಿಡಬೇಡ ಇನ್ನೆಟ್ಟು ಮುಂದಕ್ಕೆ ಬಿಡ ಅಂತು ಹ್ಞೂ ಅಂತೇಳಿ ನಡಬಟ್ಟೆ ನೀರಾಗಿ ಬಿಟ್ಟಿನಿ, ಈಗ ನಾನು ಒಂದು ಕಾಲು ಹಿಡ್ಕೊಂಬಿಟ್ಟತೆ ನುಂಗ್ತೀನಿ ನಿಂತತಿ, ನಾನು ಧರ್ಮ ಮಾಡೀನಿ ಲೋ ಕರ್ಮ ಮಾಡಿರೋ ತಪ್ಪು ಮಾಡಿರೋ, ನ್ಯಾಯ ಧರ್ಮ ಬೆಲೆ ಇಲ್ಲ ಅನ್ನೋ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲ ನಾನು, ಇಲ್ಲಪ್ಪ ಎಲ್ಲಿ ಬೆಲೆ ಐತೆ, ನಾನು ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದೆ, ಅಗದಿ ಪ್ರಾಮಾಣಿಕ ಆಫೀಸರ್ ಆಗಿದ್ದೆ ನಾನು, ಒಳ್ಳೆ ಇದಾಗಿದ್ದೆ, ಮತ್ತು ಸಾಕಷ್ಟು ಜನರಿಗೆ ನಾನು ಅಧಿಕಾರ ಅವಧಿಯೊಳಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡೀನಿ, ಅಭಿವೃದ್ಧಿ ಮಾಡೀನಿ, ಸಾಕಷ್ಟು ಇದನ್ನು ಮಾಡೀನಿ, ಸಾಕಷ್ಟು ಬಡ ಜನರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡೀನಿ, ಎಲ್ಲ ಮಾಡೀನಿ, ಮಕ್ಕಳಿಗೂ ಏನು ಮಾಡಬೇಕು ನನ್ನ ಕಡೆಯಿಂದ ಆದಷ್ಟು ವಿದ್ಯಾವಂತರು ಮಾಡೀನಿ, ಎಲ್ಲ ಬುದ್ಧಿವಂತರು ಮಾಡೀನಿ, ಎಲ್ಲ ಮಾಡೀನಿ, ಆದರೂ
ಈಗ ಮನೆಯಾಗ ನನ್ನ ಕರ್ಕೊಂಡ್ರಲ್ಲ, ಈಗ ವಯಸ್ಸಾಗೈತಿ, ರಿಟೈರ್ಡ್ ಆಗೀನಿ, ಮತ್ತು ಈಗ ಯಾರೂ ಏನೂ ಮಾತಾಡ್ಸಂಗಿಲ್ಲ ನನ್ನ, ಯಾಕೆ ಮನೆಯಾಗ ಹೋದ್ರೆ ಇಟ್ಟು ಅದು ಪೆನ್ಷನ್ ಬರ್ತೈತೆ ಅಂತೇಳಿ ಇಟ್ಟು ಏನೋ ಇಟ್ಟು ಊಟ ಹಾಕ್ತಾರೆ. ಬಂದು ಕಟ್ಟಿಬೇಕು, ಬಸವನಗುಡಿ ಕಟ್ಟಿಬೇಕು, ಬಸವ ಹನುಮಂತ ಗುಡಿ ಕಟ್ಟಿಬೇಕು, ಕೊಟ್ಟು ಜೀವನ ಕಳೀತೀನಿ. ಇಲ್ಲೈತಿ, ನ್ಯಾಯಕ್ಕೆ ಬೆಲೆ ಇಲ್ಲೈತಿ, ಧರ್ಮಕ್ಕೆ ಬೆಲೆ ಇಲ್ಲೈತಿ. ಈಗ ಅವಾಗ ನಾನು ಮಾತು ಕೇಳ್ತಿದ್ರು, ಪ್ರತಿಯೊಬ್ಬರು ಮಕ್ಕಳು, ಹೆಣ್ಮಕ್ಳು, ಸದಸ್ಯರು ಎಲ್ಲರೂ ಮಾತು ಕೇಳ್ತಿದ್ರು. ಈಗ ಅಧಿಕಾರ ಇಲ್ಲ, ಒಂದು ಎರಡನೇ ಏನಂದ್ರೆ ದುಡ್ಡಿಲ್ಲ, ದುಡ್ಡಿಲ್ಲ, ಧರ್ಮಕ್ಕೆ ಬೆಲೆ ಐತಿ, ಧರ್ಮಕ್ಕೆ ಬೆಲೆ ಇಲ್ಲ. ಅದಕ್ಕೆ ಧರ್ಮ ನ್ಯಾಯ ನೀತಿಗೆ ಎಲ್ಲಿ ಬೆಲೆ ಐತಪ್ಪ, ಇಲ್ಲ ಬೆಲೆ ಇಲ್ಲ, ಹಿಂಗೆ ನಾನು ಅದನ್ನು ಅನುಭವಿಸಿದ್ದೀನಿ ನಾನು ಅಂತೇಳಿ ಅನ್ಕೊತ ಅವ ಬಂದ್ಬಿಟ್ಟ. ಮಕ್ಕಳು ಅದು ಮಸಳಿ ಅದು ಹೇಳಿದ್ದ, ಧರ್ಮಕ್ಕೆ ಬೆಲೆ ಇಲ್ಲ, ನ್ಯಾಯಕ್ಕೆ ಬೆಲೆ ಇಲ್ಲ ಅಂತ ನಾನಿನ್ನು ನುಂಗುತ್ತೀನಿ ಅಂತ ಅಂತರು ಮಸಳಿ. ಅಂದ್ಕೊಳ್ಳಿ, ಹಾಂ ತಡಿ 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 ತಡಿ. ಅಲ್ಲಿ ಲಾಸ್ಟ್ ನರಿಯಪ್ಪ ಬಂದಾನ, ಅವ ಬರಕತ್ತೇನೆ, ಅವನು ಕೇಳೋಣ ಅಂತ ಅಂದ್ಕೊಳ್ಳಿ. ಹ್ಞೂ ಅಂತೇಳಿ ನರಿ ಬರ್ತದೆ, ಬಂದ್ಕೊಳ್ಳೋಣ, ನೀರು ಕುಡಿತದ್ದು, ನೀರು ಕುಡ್ಕೊಳ್ಳೋಣ, ಹಿಂಗೆ ಅಂದ್ಕೊಳ್ಳೋಣ, ಹಿಂಗೆ ಹಿಂಗಾಗೈತಿ, ಏನಿದು ಯಾಕೆ ಅಂದ್ಕೊಳ್ಳೋಣ. ಇಲ್ಲಪ್ಪ, ನಾನು ಅಲ್ಲಿ ಬಿದ್ದಿಟ್ಟಿದ್ದು ಮೊಸಳಿ, ಅದಕ್ಕೆ ಸಾಯ್ತೀನಿ ನಿನ್ನ ಬಿಸಿಲಟ್ಟಿ, ನನಗೆ ನೀರ ಬಿಡ ಅಂಟು ಹೂ ಅಂತೇಳಿ ತೊಗೊಂಡು ಬಂದು ಇಲ್ಲಿ ಬಿಟ್ಟು ನಾನು ಹಿಂಗೆ ಬಿಟ್ಟದಕ್ಕೆ ಈಗ ನಾನು ನುಂಗ್ತೀನಿ. ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲನು ಹಿಂಗೆ ಅಂತ ಅಂದ್ಕೊಂಡೇನ, ಎಲ್ಲಿ ಬೆಲೆ ಐತಿ, ಯಾರು ಯಾರು ಕೇಳು, ಬೇಕಾದವ್ರು ಕೇಳಿ, ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇಲ್ಲ ಹಿಂಗೆ ಅಂಥೇಳಿ ಅಂದು ಇಲ್ಲಿ ನುಂಗ್ತೀನಿ ಅಂತಂತೆ. ಹಿಂಗೆ ನರಿಯಪ್ಪ ಹಿಂಗೆ ಹಿಂಗೆ ಅಂತ ಹೇಳಿದ ಮನುಷ್ಯ ಅಂದ್ಕೊಂಡು ಎಲ್ಲಿತ್ತು ಮಸಳಿ, ಅಲ್ಲಿತ್ತ, ಹಾಂ ಅಲ್ಲಿ ತೊಗೊಂಬಾರೇನು, ನಾ ಗಿಡ ತೆಳಗಿರ್ತೀನಿ, ನೆಳ್ಳಾಗಿರ್ತೀನಿ, ಬಿಸಿಲಾಗಿ ಆಗೋದು ನನಗೆ, ನಾ ನೆಳಗಿರ್ತೀನಿ, ತೊಗೊಂಡು ಬಾ ಅಲ್ಲಿಗೆ ನೀನು ಅಂತ. ಹ್ಞೂ ಅಂತೇಳಿ ಅಂದು, ಮತ್ತೆ ಅಲ್ಲಿಗೆ ತೊಗೊಂಬಾ, ಅಲ್ಲೇ ನ್ಯಾಯ ಬೇಕಿರ್ತದ ಅಂತೇಳಿ ನರಿ. ಹ್ಞೂ ಅಂತೇಳಿ ಅಂದು, ಅದಕ್ಕೆ ನ್ಯಾಯ ಒಪ್ಕೊಂತದ ಮಸಳಿ, ಬಾ ತೊಗೊಂಡ್ಬಾ ಅದು ನನ್ನ. ಹ್ಞೂ ಅಂತೇಳಿ ಮತ್ತೆ ಮಸಳಿ ಹೇಳ್ಕೊಂತ ಬಂದವ, ತೊಗೊಂಡು ಬಂದು ಅದು ಎಲ್ಲಿ ಇತ್ತು, ಎಲ್ಲಿ ಬಿದ್ದಿತ್ತು, ಅಲ್ಲಿ ಒಗದ ನನ್ನ ಒಗದು ನರಿ ಅಂತ ಹೋದ ನಿಂತ ನಿಂತ್ಕೊಳ್ಳೇನ, ಹಿಂಗೈತಪ್ಪ ಮತ್ತು ನ್ಯಾಯ ಹೇಳ್ತಂತಲ್ಲ ಹಿಂಗಂತ ನಿಂತು ಹೋಗದಲ್ಲಿ ಹೋಗ್ಬಿಡು ನೀ ಅಂದವ. ಹಾಂ ಅಂದವ, ಹೋಗು ಹೋಗು ನೀನು ಹೋಗ್ಬಿಡು ಅಂತ ಅಂತ. ಹ್ಞೂ ಅಂತೇಳಿ ಅದು ನರಿ ಇದು ಬಸಳೆಯಲ್ಲಿತ್ತು, ತೊಗೊಂಬಂದು ಅಲ್ಲಿ ಹೋಗದಿತ್ತ, ಮತ್ತು ಬುತ್ತಿಗಳನ್ನ ತೊಗೊಂಡು ಹೋಗ್ಬಿಟ್ಟವ ಮನುಷ್ಯ. ಇದು ನರಿ ತನಿಸ್ತಾ ಹೋಗ್ತೀನಿ, ನ್ಯಾಯ ಬಗೆಹರಿಸ್ಬಿಡ್ತೀನಿ ಅಲ್ಲಿಗೆ. ಹಾಂ ಅಂದರೆ ಏನಪ್ಪ, ದುಷ್ಟರ ಸಹವಾಸಕ್ಕೆ ನಾವು ಹೋಗೋಣ, ದುಷ್ಟರು ಏನಾಗಿದ್ದರಿಗೆ ಮುಖ ಸುಟಿ ಮಾಡಿ ನಮ್ಗೆ ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ, ಯಪ್ಪ ಎಣ್ಣ ಅಯ್ಯೋ ಅಯ್ಯೋ ಕೈ ಕಾಲು ಮುಗಿತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ. ದುಷ್ಟರಿಗೆ ಸಹಾಯ ಮಾಡಿದ್ವಿ ಅಂದರೆ ನಮಗೆ ಹಳ್ಳಿ ಮುಳುವಾಕರಂತ. ಇದರಿಂದ ಕೆಟ್ಟ ಜನರಿಗೆ ನಾವು ಸಹಾಯ ಮಾಡಿದ್ವಿ ಅಂದರೆ ಅಥವಾ ಉಪಕಾರ ಮಾಡಿದ್ವಿ ಅಂದರೆ ಅದು ನಮಗೆ ಒಳ್ಳೆ ಅಪಕಾರನೇ ಆಗತ್ತಂತ. ಅದಕ್ಕೆ ಈ ನೀತಿ ಒಳಗೆ ಏನು ತಿಳಿತಿರಪ್ಪ ಅಂದ್ರೆ, ಉಪಕಾರ ಮಾಡಿದ್ರು ಸಹ ದುಷ್ಟರಿಗೆ ಉಪಕಾರ ಮಾಡಿದರೆ ಅಪಕಾರವಾಗಿ ನಮಗೆ ಪರಿವರ್ತನೆ ಆಗಿ ತಿರುಗುಬಾಣ ಆಗತ್ತಂತ ಈ ಕಥೆ ಮೂಲ ಆಧಾರ. ಅದಕ್ಕೆ ಇದ್ರ ಮೂಲ ಮಾಹಿತಿ, ಈ ಧರ್ಮಕ್ಕೆ ಸತ್ಯಕ್ಕೆ ಬೆಲೆ ಇಲ್ಲ, ಏನು ದುಷ್ಟರಿಗೆ ಉಪಕಾರ ಮಾಡಿದರೆ ಕೆಟ್ಟ ಪರಿಣಾಮನ ಫಲಿತಾಂಶನೇ ಸಿಗ್ತೈತೆ ಅನ್ನೋದು ಈ ಕಥೆ ಸಾರಾಂಶ. ಮತ್ತು ಅದ್ಭುತ ಕಥೆ ಐತಿಲ್ಲ, ಇಂಥದ್ದು ಇನ್ನೊಂದು ಕಥೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.